ರೈಲುಗಳ ಹೆಸರು ಬದಲಾವಣೆಗೆ ಹೆಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಭಾವನಾತ್ಮಕವಾಗಿ ಜನರನ್ನ ಸೆಳೆಯುವ ತಂತ್ರ ಇದು ಅಂತ ಹೇಳಿದ್ದಾರೆ. ಹೆಸರು ಬದಲಾವಣೆಯಿಂದ ಜೀವನ ಬದಲಾವಣೆ ಆಗಲ್ಲ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ, ವ್ಯಂಗ್ಯವಾಡಿದ್ದಾರೆ ಹೆಚ್.ಡಿ. ಕುಮಾರಸ್ವಾಮಿ. ಎರಡು ರೈಲುಗಳ ಹೆಸರನ್ನ ಬದಲಾವಣೆ ಮಾಡಿ, ಈ ರೈಲುಗಳ ಹೆಸರು ಬದಲಾವಣೆಗೆ ಎಚ್.ಡಿ.ಕೆ. ವ್ಯಂಗ್ಯವಾಡಿದ್ದಾರೆ. ಭಾವನಾತ್ಮಕವಾಗಿ ಜನರನ್ನ ಸೆಳೆಯುವ ತಂತ್ರ ಇದು, ಹೆಸರು ಬದಲಾವಣೆಯಿಂದ ಜೀವನ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದಾರೆ ಎಚ್.ಡಿ.ಕೆ. ಬದಲಾವಣೆಗಳು ಆಯಾ ಸಂದರ್ಭಕ್ಕೆ ಅವರು ಮಾಡ್ಕೋತಾ ಇರ್ತಾರೆ. ಇತಿಹಾಸದಲ್ಲಿ ಹಿಂದೆ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಹಿಂದಿನ ಸರ್ಕಾರಗಳಲ್ಲಿ ಮಾಡ್ಕೊಂಡಿರ್ತಾರೆ. ಈಗ ಬೆಂಗಳೂರು ನಗರದಲ್ಲೂ ಹಲವಾರು ಪ್ರದೇಶಗಳಲ್ಲಿ ಇವತ್ತು ಬ್ರಿಟಿಷ್ನವರ ಹೆಸರುಗಳೇ ಇದ್ದಾವೆ. ಈಗ ಹಂತಹಂತವಾಗಿ ಅದು ತೆಗೀತಕ್ಕಂಥ ಕೆಲಸದ ಮುಖಾಂತರ ಎಮೋಷನ್ನ, ಸೆಂಟಿಮೆಂಟ್ನ ಇವತ್ತು ಪ್ರೆಸೆಂಟ್ ಮಾಡೋದ್ರ ಮುಖಾಂತರ ಮತ ಪಡೀತಕ್ಕಂಥದ್ದು ಒಂದು ಸ್ಕೀಮ್ ಅಷ್ಟೇ ಇದು. ಇದರಿಂದ ಬದಲಾವಣೆ, ಹೆಸರು ಬದಲಾವಣೆ ಮಾಡಿದ್ರೆ ಜನರ ಬದುಕೇನು ಬದಲಾವಣೆ ಮಾಡ್ತೀರಾ? ನಾನು ಕೇಳ್ತಕ್ಕಂಥದ್ದು ಇಲ್ಲಿ ಬಡತನ ಅಂತಕ್ಕಂಥದ್ದು ಏನಿದೆ? ಇವತ್ತು ಮೊನ್ನೆ RSS ಮುಖ್ಯಸ್ಥರೇ ಒಂದು ಡೀಟೇಲ್, ಒಂದು ಅವರ ಕನ್ಸರ್ನ್ ಹೇಳಿದ್ದಾರೆ, ಆತಂಕ ವ್ಯಕ್ತಪಡಿಸಿದ್ದಾರೆ. ಇವತ್ತು ಅವರೇನು ಹೇಳಿದ್ದಾರೆ, RSSನ ಮುಖ್ಯಸ್ಥರು ಇದನ್ನು ಸರಿಪಡಿಸೋದು ಹೆಂಗೆ ಅನ್ನೋದು ನೋಡಬೇಕು. ಇಲ್ಲಿ ಹೆಸರು ಬದಲಾವಣೆಯಿಂದ ಹೊಟ್ಟೆ ತುಂಬುತ್ತದಾ? ಅದರಿಂದ ಮುಂದೆ ನೋಡೋಣ, ಇದೆಲ್ಲ ಇದರಿಂದ ಏನು ಅವ್ರಿಗೆ ಅನುಕೂಲ ಆಗುತ್ತೆ ನೋಡೋಣ. ಟಿಪ್ಪು ಎಕ್ಸ್ಪ್ರೆಸ್ ರೈಲಿನ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ರೈಲು ಮರುನಾಮಕರಣಕ್ಕೆ CM ಇಬ್ರಾಹಿಂ ಅಪಸ್ವರ ಮಾಡಿದ್ದಾರೆ. ಮಹಾರಾಜರ ಹೆಸರಿನ ಹೊಸ ರೈಲನ್ನೇ ಬಿಡಬಹುದಾಗಿತ್ತು. ಟಿಪ್ಪು ಮರ್ಯಾದೆ ಟಿಪ್ಪುವಿಗಿದೆ, ಮಹಾರಾಜರ ಮರ್ಯಾದೆ ಮಹಾರಾಜರಿಗಿದೆ ಅಂತ CM ಇಬ್ರಾಹಿಂ ಹೇಳಿದ್ದಾರೆ. ಟಿಪ್ಪು ಹೆಸರು ಟಿಪ್ಪು ಇದ್ದೇ ಇದೆ, ಮಹಾರಾಜರ ಹೆಸರು ಮಹಾರಾಜರಿದ್ದೇ ಇದೆ. ಇವತ್ತು ಟಿಪ್ಪು ತೆಗೆದು ಮಹಾರಾಜರು ಅಂತ ಇಡೋ ಬದಲು ಇನ್ನೊಂದು ಎಕ್ಸ್ಟ್ರಾ ಮಹಾರಾಜರ ಹೆಸರಲ್ಲಿ ಇನ್ನೂ ದೊಡ್ಡ ಟ್ರೈನ್ ಹಾಕ್ಬೋದಾಗಿತ್ತಲ್ಲ ಕಂಜೂಸ್ ನನ್ನ ಮಕ್ಕಳು. ಮೂರನೇದು ಹಾಕಕ್ಕೆ ಇವ್ರಿಗೆ ಶಕ್ತಿ ಇಲ್ಲ, ಇರೋದ್ರಲ್ಲೇ ಚಡ್ಡಿ ಬೇರೆ ಪ್ಯಾಂಟ್ ಬೇರೆ ಮಾಡ್ಯಾರ. ಅಯ್ಯೋ ಹುಚ್ಚ ನನ್ನ ಮಕ್ಕಳ, ಮಹಾರಾಜರಿಗಿರೋ ಮರ್ಯಾದೆ ಇದ್ದೇ ಇದೆ, ಟಿಪ್ಪು ಸುಲ್ತಾನರಿಗಿರೋ ಮರ್ಯಾದೆ ಇದ್ದೇ ಇದೆ. ನೀವು ಆ ಮಹಾರಾಜರ ಹೆಸರು ಹೇಳಿ ಹೆಸರು ಕೆಡಿಸ್ಕೋಬೇಡ್ರಿ. ನಿಮ್ಮ ಬಾಯಲ್ಲಿ ಆ ಮಹಾರಾಜರ ಹೆಸರು ಬರೋ ಯೋಗ್ತು ನಿಮ್ಮ ಬಾಯಾಗಿ BJP ಬಾಯಾಗಿಲ್ಲ. ಆದ್ದರಿಂದ ಇವತ್ತು ನಮಗೆ ಅದು ಯಾವ ಚಿಂತೆ ಇಲ್ಲ. ಮೈಸೂರು ಮಹಾರಾಜರು ನಮ್ಮ ರಾಜ್ಯದ ದೇವರು, ಇವತ್ತು ಅವ್ರ ಬಗ್ಗೆ ಅಷ್ಟೇ ನಮಗೆ ಗೌರವ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.